ಲೈಫ್ ಟೈಮ್ ಇರುತ್ತೆ. ಹಾಗಾಗಿ ನಾವು ಒಂದು ರೀತಿಯ ಧೃತರಾಷ್ಟ್ರರೇ, ನಮ್ದು ಹಿಂದಿನ ಜನ್ಮಕ್ಕೆ ನಾವೇನು ಮಾಡಿದೀವಿ, ಏನೋ ಒಂದು ಆಗಿದೆ, ಅದಕ್ಕೆ ನಾ ಏನಂತೀನಿ, ಅದನ್ನ ಬಹಳ ಸುಲಭವಾಗಿ ಅದರಿಂದ ಹೊರಗೆ ಬರೋಣ. ಕ್ಷಮೆ ಮಾಡೋದ್ರ ಮೂಲಕ ನಾವು ಹೊರಗೆ ಬರ್ಬೋದು. ಅದಕ್ಕೆ ನಮ್ಮಲ್ಲಿ ಒಂದು ಒಂದು ಮೆಡಿಟೇಷನ್ ಸ್ಪೆಷಲ್ ನಾನು ರೆಡಿ ಮಾಡಿದ್ವಿ. ಅದು ಯಾವ್ದಂದ್ರು ಅಲ್ಫಾ ಅಂತೇಳಿ. ನಾವು ಅಲ್ಫಾ ಮೆಡಿಟೇಷನ್ ದಾಗ ಏನ್ ಮಾಡ್ತೀವಿ ಅಂದ್ರ, ನೀವೊಂದು ಎಕ್ಸಾಂಪಲ್ ನೋಡ್ರಿ, ನಾನೇನು ಒಂದು ತಪ್ಪು ಮಾಡಿ, ನಾ ಸಂಧ್ಯೆ ಮೇಡಮ್ ಅವ್ರಿಗೆ ನಾ ಸಾರಿ ಕೇಳೋಂಗಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ ನಂದು ಅಭಿಮಾನ, ನನ್ನ ಸ್ವಾಭಿಮಾನ, ನಂದು ಎಲ್ಲ ಎದುರು ಬಂದಿದ್ದು, ನಂಗೆ ಗೊತ್ತಿತ್ತು ನಾವು ತಪ್ಪು ಮಾಡೀನಿ, ಆದ್ರೂ ನಾನು ಅವ್ರಿಗೆ ಕ್ಷಮೆ ಕೇಳಕ್ ಆಗೋದಿಲ್ಲ. ನಮ್ಮ ಮೆಡಿಟೇಷನ್ದಾಗ ಏನ್ ಮಾಡ್ತೀವಿ ಅಂದ್ರ, ಒಂದು ಲೇಯರಿಗೆ ತಗೊಂಡೋಗಿ, ಅಂದ್ರೆ ಬ್ರೈನ್ ಸಿಸ್ಟಮ್ ಅನ್ನ ಅಲ್ಫಾ ಲೆವೆಲಿಗೆ ತಗೊಂಡೋಗಿ. ಅಲ್ಫಾ, ಬೀಟಾ, ಗಾಮಾ, ಥೀಟಾ ಅಂತೇಳ ಲೇಯರ್ ಒಳಗಿಲ್ಲ. ನೀವು ಧ್ಯಾನಸ್ಥ ಸ್ಥಿತಿಗೆ ಹೋದಾಗ ಆ ಲೇಯರಿಗೆ ಹೋಗ್ಬಿಡ್ತೇವೆ. ಹೊರಗೆ ಬಂದಾಗ ಎಲ್ಲಿದ್ದೇವೆ ಅಂತ ಗೊತ್ತಾಗೋದಿಲ್ಲ ಬಹಳ ಸಲ. ಸೊ ಅಲ್ಲಿ ಹೋಗಿ ನನಗೆ ರಿಯಲೈಸ್ ಆಗಿತ್ತು ನನ್ನ ತಪ್ಪಾಗ್ಯದಂದ್ರ, ನಾನು ಸಂಧ್ಯಾ ಮೇಡಮ್ ಅವರನ್ನ ಕಲ್ಪನೆ ಮಾಡಿಕೊಂಡು ಅವ್ರಿಗೆ ನನ್ನ ಎದುರಿಗೆ ತಂದು ನಾನು ಅವರನ್ನ ಸಾರಿ ಕೇಳಿ. ಒಂದು ಸಲ ನಾನು ಸಾರಿ ಕೇಳಿದ ತಿಳ್ಕೊಂಡು ನಂದು ನೆಗೆಟಿವ್ ಕಾರ್ಮಿಕ್ ಅಕೌಂಟ್ ಏನ್ ರೀ ಅವ್ರ ಜೊತೆಗೆ ಅದು ಸಂಪೂರ್ಣ ಕಟ್ ಆಗಿತ್ತು. ಸೊ ಹಾಗಾಗಿ ಕ್ಷಮೆ ಮಾಡೋದ್ರಿಂದ ಮತ್ತು ಕ್ಷಮೆ ಕೇಳೋದ್ರಿಂದ ಸಾಕಷ್ಟು ಪರಿವರ್ತನೆ ಆಗ್ತದೆ. ನಾನು ಸಕ್ಸಸ್ಫುಲ್ ವ್ಯಕ್ತಿ ಇರ್ತಾರೆ ನೋಡ್ರಿ ನೀವು, ಅಮಿತಾಬ್ ಬಚ್ಚನ್ ಅವ್ರಿ, ಅವ್ರು ಸಾರಿ ಕೇಳಕ್ ಹಿಂದ ಮುಂದೆ ನೋಡಲ್ಲ ನೋಡ್ರಿ ನೀವು. ಲಕ್ಷೋ ಜನ ಇರ್ತಾರೆ ಹೊಸ ಮನೆ ಸಾರಿ ಕೇಳ್ತಾರೆ, ಸಾರಿ ಮುಂಜೆ ಥೋಡಾ ಸಾ ದೇರ್ ಹೋಗೆ, ಅವ್ರು ದೊಡ್ಡ ಅವ್ರ ಸಲಿಯಂಗ್ ಇಡೀ ಎಲ್ಲಾನು ರೆಡಿ ಆಗಿರ್ತದೆ, ಅವ್ರು ಸಾರಿ ಕೇಳ್ತಾರೆ. ಕಾರಣ ಏನು, ಈ ರಂಶ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಸಕ್ಸಸ್ಫುಲ್ ಜನ ಇವತ್ತೇನು ಯಾರಿನ್ನೋ ಅಂತೀವಿ ನೋಡ್ರಿ, ಅವ್ರು ಇನ್ನೊಬ್ಬರು ಮಾರ್ಗದರ್ಶನ ಮಾಡೋರಿದ್ದಾರೆ. ನಾವೇನು ಮಧ್ಯಮ ವರ್ಗದವ್ರು ಇದ್ದೇವೆ ನೋಡ್ರಿ, ನಾವೇ ಬಡದಾಗಿರ್ತಿದ್ದೇವೆ. ನಾವೇ ನಮಗೆ ಯಾರು ಗುರು ಇಲ್ಲ, ಗೈಡ್ ಇಲ್ಲ, ಕೋಚ್ ಇಲ್ಲ, ಮೆಂಟರ್ ಇಲ್ಲ, ನಮ್ಮ ತಲೆಗೆ ಏನು ಬಂತದ್ದು ಮಾಡೋದು ಹ್ಯಾಂಗ್ ಬಂತು ಅದು ನಡೀಲತ್ತದ. ನಮ್ಗೇನು ಲೈಫ್ನಾಗ ಅಚೀವ್ಮೆಂಟ್ ಇಲ್ಲ, ನಾ ಇದು ಮಾಡ್ಬೇಕಂತಿಲ್ಲ, ಯಾವ್ದು ಹ್ಯಾಂಗ್ ಬಂದದ. ಟೆನ್ಷನ್ ಬಂತ ಇವತ್ತ ಇಡೀ ದಿನ ಟೆನ್ಷನ್ ತಗೋ, ಖುಷಿ ಆಯ್ತಾ ಇಡೀ ದಿನ ಖುಷಿದಾಗ ಓಡಾಡೋದೇ ಓಡಾಡೋದು ಓಡಾಡ್ರೆ ಏನ್ ಮೈಂಡಿನ ಬರ್ತದ ನೋಡ್ರಿ. ಅದೇ ಕೆಲಸ ಮಾಡೋರು ಯಾರು ಅಂದ್ರ ಮಧ್ಯಮ ವರ್ಗದವ್ರು. ಮೈಂಡಿನ ಬಂದ ಮೇಲೂ ಮೈಂಡ್ ಚೇಂಜ್ ಮಾಡ್ಕೊಂಡಿರ್ತದ ನೋಡ್ರಿ, ಅದು ಗ್ರೇಟ್ ಪರ್ಸನ್. ಸೊ ಹಾಗಾಗಿ ಅವ್ರಿಗೆಲ್ಲರಿಗೆ ಹ್ಯಾಂಡಲ್ ಮಾಡೋರು ಒಬ್ಬರು ಇದ್ದಾರೆ. ಈಗ ನಾ ಹೇಳ್ತೀವಿ ಸಚಿನ್ ತೆಂಡೂಲ್ಕರ್ ಗ್ರೇಟ್ ಪರ್ಸನ್.